ಬಗುದಾದಿರಿಗೆ ನಿಂದು ಹೊರಗಡ ಬಗಿರೋ ಚಂದದಿಂದು ಸುರಿದಳು ಬಂದ ಕಾಯ ಹೊಸ ಪದಿ ಎಚ್ಚರಾದದ್ದು ಯಾಕೆ ಎಂದು ಎಂಬುದಾಗಿ ನೀವು ಕೇಳುತ್ತಾ ಇದ್ದೀರಿ. ನಾನೇ ಕೇಳಿದೆ. ನನಗೆ ಮೊಬೈಲ್ ಕೇಳಿದೆ.
ನಮ್ಮವರ ಸ್ವರ ಇದ್ದಿದ್ರೆ ಎಚ್ಚರ ಆಗುತ್ತಾ ಇರ್ಲಿಲ್ಲ. ಮತ್ತೆ ಬೇರೆಯವರ ಸ್ವರ, ಬೇರೆಯವರ ಸ್ವರ, ಗಂಡು ಮಕ್ಕಳೆಲ್ಲ ಹೆಣ್ಣು. ಹಾಗಾದ್ರೆ ನೀನೆ ಗೊಬ್ಬೆ ಹೊಡೆದು. ನಾನಲ್ಲ. ಮತ್ತೆ ಸಭೆಯಲ್ಲಿ ಯಾರೋ ಇದ್ರು. ಹೌದು, ಸಭೆಯಲ್ಲಿ ಯಾರೋ ಇದ್ರು. ಒಬ್ಬರಾದ ಹೆಂಗಸು ಎಲ್ಲ ವಿಚಾರ ಗೊತ್ತುಂಟು. ಸತ್ಯ ಚರ್ಚೆಯ ವಿಚಾರವಾಗಿ ಅರಿತು ಬಂದಿದ್ದೇನೆ. ದ್ರೌಪದಿ ಬಂದು ಆಕೆ ಬಂದದ್ದು ಕೃಷ್ಣ ಪರಮಾತ್ಮನ ಮಗನಾದಂತಹ ನಮ್ಮ ತನಿಗೆ ನನ್ನನ್ನು ಕೊಡಬೇಕು ಎಂಬುದಾಗಿ ಕೇಳಿಕೊಂಡರು. ನಾನು ಅವರಿಗೆ ಉತ್ತರ ಹೇಳಿ ಆಗುವುದಿಲ್ಲ ಎಂಬುದಾಗಿ ಕಳುಹಿಸಿದವರು ಕೋಪದಿಂದ ಉತ್ತರಿಸಿ ಹೋಗಿದ್ದಾರೆ. ನಿನ್ನನ್ನು ನಾನು ಸಾಕಿದ್ದು ಹೇಗೆ ಸಾಕಿದ್ದೇನೆ, ಹೇಗೆ ಸಾಕಿದ್ದೇನೆ ಅರಗಿಣಿಯಂತೆ ಅಲ್ವಾ? ಹೌದು. ಈಗ ಅರಗಿಣಿಯನ್ನು ಕೊಂಡೋಗಿ ಯಾರಾದ್ರೂ ಬೆಕ್ಕಿನ ಕೈಗೆ ಕೊಡ್ತಾರ? ಒಂದು ಯೋಚನೆ ಮಾಡಿ, ಯೋಚನೆ ಮಾಡ್ಬೇಕು. ಬಿಡುಗನ ಕೈಯಲ್ಲಿ ಯಾರಾದ್ರೂ ಕೊಡ್ತಾರ? ನಿನ್ನ ಭವಿಷ್ಯ ಏನು ನನಗೆ ಗೊತ್ತು. ನನ್ನ ಭವಿಷ್ಯದ ಕಣ್ಮಣಿ ನಿನಗೆ ಸುಖವಾದಂತಹ ಜೀವನ ಕಲ್ಪಿಸುವುದಕ್ಕೆ ನಾನು ಚಿಂತೆ ಮಾಡಬೇಕು. ಓ